ಬಾರಕೂರು ಒಂದು ಇತಿಹಾಸ ಪ್ರಸಿದ್ಧವಾದ ಊರು ಎನ್ನುವಂಥದ್ದು ಜನಜನಿತವಾಗಿದೆ. ಹಲವು ಮಂದಿ ಚರಿತ್ರಕಾರರು ನಿಖರವಾಗಿ ಬಾರಕೂರನ್ನು ಪ್ರಶಂಸಿಸಿದ್ದಾರೆ. ಮುಖ್ಯವಾಗಿ ಹೇಳುವುದಿದ್ರೆ ಭಾರತವನ್ನು ಸುಮಾರು 9 ಶತಕಗಳ ಕಾಲ ಆಳಿದ ಆಲುಪರು ಬಾರಕೂರಿನಲ್ಲಿ ತಮ್ಮ ಮೇಲ್ಗೈಯನ್ನು ಸಾಧಿಸಿದರು. ಅನಂತರ ಪಾಂಡ್ಯರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಜೊತೆಗೆ ವಿಜಯನಗರ ಸಾಮ್ರಾಜ್ಯದವರು ತಮ್ಮ ರಾಜ್ಯಭಾರವನ್ನು ಇಲ್ಲಿ ನಡೆಸಿದಂಥ ಪುರಾವೆಗಳಿವೆ. ಅನಂತರ ಟಿಪ್ಪು ಸುಲ್ತಾನ್, ಕೆಳದಿಯ ವಂಶಸ್ಥರು, ಇಲ್ಲಿ ಸದ್ರಿ ಅಬ್ಬಕ್ಕ ಮಹಾದೇವಿ, ಎಲ್ಲರೂ ಬಾರಕೂರಿನ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದರು. ಅನಂತರ ಗೊತ್ತಿರಬಹುದು, ಬ್ರಿಟಿಷರ ವೈಭವಿತವಾದ ಅವರದೇ ಆದಂಥ ರೀತಿಯಂಥ ವ್ಯಾವಹಾರಿಕ ಮನೋಭಾವನೆಯಲ್ಲಿ ಈ ಪ್ರದೇಶವನ್ನು ತಮ್ಮ ಅಸ್ತಿತ್ವದಲ್ಲಿ ಆಳಿಕೊಂಡಿದ್ದರು. ಮುಖ್ಯವಾಗಿ ನಾವು ಗಣನೆ ತೆಗೆದುಕೊಳ್ಬೇಕಾದದ್ದು ಬಾರಕೂರಿನ ಆ ಪ್ರಾಕೃತಿಕ ಬಾರಕೂರು ಆಸುಪಾಸಿನ ಪ್ರಾಕೃತಿಕ ಸಂಪತ್ತಿನಿಂದಲೋ ಅಥವಾ ಸಂಪರ್ಕ ವ್ಯವಸ್ಥೆಯಿಂದಲೋ ಇಡೀ ಕರಾವಳಿಯಲ್ಲಿ ಬಾರಕೂರು ಪ್ರಸಿದ್ಧವಾಗಿ ತುಳುನಾಡ ರಾಜಧಾನಿ ಎನ್ನುವಂಥದ್ದು ಆಗ ಆಗಿತ್ತು. ಅದಕ್ಕೆ ನಿಜವಾದ ಪುರಾವೆಗಳು ನಮಗೆ ದೊರಕುತ್ತಾ ಇವೆ. ಈ ತುಳುನಾಡ ರಾಜಧಾನಿ ಯಾರಿಂದಲೇ ಸ್ಥಾಪನೆಯಾದದ್ದಿದ್ದರೂ ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯ ಸುಮಾರು 3 ಶತಕದವರೆಗೆ ತಮ್ಮ ಪ್ರಭಾವವನ್ನು ಇಲ್ಲಿಯ ಮೇಲ್ಮೈಯಲ್ಲಿ ಬೀರಿದ್ರು. ಇತ್ತೀಚೆಗೆ ಇಲ್ಲಿ ಉತ್ಖನನ ಆದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸುಮಾರು 70ಕ್ಕೂ ಹೆಚ್ಚಿನ ಮಂದಿ ಗವರ್ನರ್ರ ಹೆಸರುಗಳು ಕೂಡ ದೊರೆತಿವೆ. ವಿಜಯನಗರ ಸಾಮ್ರಾಜ್ಯದವರು ತಮ್ಮ ಆಡಳಿತವನ್ನು ನಡೆಸುವಾಗ ನಮಗೆಲ್ಲ ಗೊತ್ತಿದೆ, ವಿಜಯನಗರ ಸಾಮ್ರಾಜ್ಯದವರು ಅತ್ಯಂತ ಪ್ರಾಮುಖ್ಯತೆ ಕೊಟ್ಟದ್ದು ನೀರಿನ ಬಗ್ಗೆ. ಸಮೃದ್ಧವಾದ ನೀರನ್ನು ನಾವು ಜನರು ಉಪಯೋಗಿಸಿಕೊಂಡ್ರೆ ಕೃಷಿ, ಕೈಗಾರಿಕೆ, ಸಾಮಾಜಿಕ ಅಭಿವೃದ್ಧಿ ಎಲ್ಲವೂ ಆಗ್ತದೆ ಎನ್ನುವುದಕ್ಕೆ ಸಾಕ್ಷಿಯೋ ಎಂಬಂತೆ ಬಾರಕೂರನ್ನು ಸುಮಾರು 10 ಕೇರಿಗಳನ್ನಾಗಿ ಮಾಡಿ ಈ 10 ಕೇರಿಗಳಲ್ಲಿ ಬೃಹತ್ ಪ್ರಮಾಣದ ಒಂದೊಂದು ಕೆರೆಗಳನ್ನು ನಿರ್ಮಿಸಿ ಸಮೀಪದಲ್ಲಿ ಒಂದು ದೇವಾಲಯಗಳನ್ನು ಕಟ್ಟಿಸಿ ಈ ತುಳುನಾಡ ರಾಜಧಾನಿಗೆ ವೈಭವವನ್ನು ಕೊಟ್ಟಿದ್ರು. ಉದಾಹರಣೆಯನ್ನು ಕೊಡುತ್ತಿದ್ರೆ ಕೋಟೆ ಕೆರೆ, ಇದು ಆಳುಪರು ಕಟ್ಟಿದ ಕೋಟೆಯ ಆಸುಪಾಸಿನ ಒಂದು ಕೆರೆ ಎನ್ನುವಂಥ ಪ್ರತೀತಿ ಇದೆ. ಬೆಳ್ತಿ ಕೆರೆ, ಹೊಸಕೆರೆ, ಮಣಿಗಾರ ಕೆರೆ, ಇದು ಆಗಿನ ಕಾಲದಲ್ಲಿ ಮುತ್ತು ರತ್ನ ಮಣಿಕಲ್ಲುಗಳನ್ನೆಲ್ಲ ಮಾರಾಟ ಮಾಡಿ ಈಗ ಅದೆಲ್ಲ ಮುಚ್ಚಿ ಹೋಗಿವೆ. ಅಲ್ಲಿಯ ಸಮೀಪದಲ್ಲಿ ಒಂದು ಕೆರೆ, ದೊಡ್ಡ ಕೆರೆ ಅವರ ಅನುಕೂಲಕ್ಕಾಗಿ. ಇನ್ನೊಂದು ಪಟಸಾಲ ಕೆರೆ, ನೂಲು ನೇಯ್ಗೆಯವರು, ಶೆಟಿಗಾರರು ಇವರ ಒಂದು ಸಮೀಪದಲ್ಲಿ ಒಂದು ದೇವಾಲಯವನ್ನು ಕೂಡ ನಿರ್ಮಿಸಿ ಅಲ್ಲಿ ಒಂದು ಕೆರೆ. ಚೌಳಿ ಕೆರೆ, ಇದು ನಂದರಾಜ ಕಟ್ಟಿಸಿದ ಕೆರೆ ಎನ್ನುವಂಥ ಒಂದು ಪ್ರತೀತಿ ಇದೆ. ರಂಗನ ಕೆರೆ, ಕೆಳದಿ ರಂಗಣ್ಣ ನಾಯಕ ಕಟ್ಟಿಸಿದ ಕೆರೆ. ಭಂಡಾರ ಕೆರೆ, ಇದು ರಾಜರ ಭಂಡಾರ ಇರಿಸಿಕೊಂಡಿರುವ ಆ ಕೇರಿಯ ಒಂದು ಕೆರೆ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ